ಹೇಗೆ ಮಹಿಳೆಯರ ಮೇಲೆ ಜೊತೆಗೆ ಗಾಯಕಿಯರಾಗಿರ್ಬೋದು ಸಿನಿಮಾ ನಟಿಯರಾಗಿರ್ಬೋದು ಅವ್ರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನ ಲೈಂಗಿಕ ಕಿರುಕುಳವನ್ನ ಪ್ರತಿಯೊಬ್ಬ ನಟಿಯರು ತೊಡ್ಕೋತಾ ಇದಾರೆ ಈ ಅಭಿಯಾನದಲ್ಲಿ ತಮ್ಮ ನೋವನ್ನ ಹೇಳ್ಕೋತಾ ಇದಾರೆ. ಇದು ಎಲ್ರಿಗೂ ಬಲ ನೀಡಿದೆ ಅಂತ ಹೇಳ್ಬೋದು. ಕನ್ನಡದ ನಟಿ ಹಾಗೇನೆ ಸೌತ್ ಇಂಡಿಯನ್ ಸೆನ್ಸೇಷನ್ ಗಲ್ರಾಣಿ ಸಂಜನಾ ಗಲ್ರಾಣಿ ಅವರು ಕೂಡ ಅವರು ಸದಾ ಸಾಮಾಜಿಕ ಕಾರ್ಯಕ್ಕೆ ಇಂಥ ವಿಚಾರಗಳಲ್ಲಿ ಮುಂದಿರ್ತಾರೆ. ಸೊ ಅವರ ಹೆಣ್ಣಿನ ಪರ ದನಿ ಎತ್ತಾರೆ. ಸೊ ಅವರು ಇವತ್ತು ಈ ಮೀಟು ಅಭಿಯಾನಕ್ಕೆ ಅವರ ಒಪಿನಿಯನ್ ಅವ್ರ ದನಿಯನ್ನ ಎತ್ತಿದ್ದಾರೆ. ಸೊ ಏನ್ ಹೇಳ್ತಾರೆ ಅವರು, ಅವ್ರ ಈ ಅಭಿಯಾನದ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಅವ್ರನ್ನೇ ಕೇಳೋಣ. ಸಂಜನಾ ಅವರು, ಇವತ್ತು ನೀವು ದನಿ ಎತ್ತಾ ಇದ್ರ, ಸೊ ಇಡೀ ದೇಶಾದ್ಯಂತ ಮಹಿಳೆಯರ ಪರವಾಗಿ ದನಿ ಎತ್ತಿದೆ ಈಗ. ಎಸ್, ಇದು ಆಕ್ಚುಲಿ ಒಂದು 12 ವರ್ಷದಿಂದ ಆಗಿದ್ದ ಯುನೋ ಸಿಚುವೇಶನ್ ನನ್ನ ಜೊತೆಗೆ. ಆಕ್ಚುಲಿ ಇದರಲ್ಲಿ ಮುಚ್ಚುಮರಿ ಏನೂ ಇಲ್ಲ. ಇದು ಪ್ರಪಂಚದಲ್ಲಿ ಎಲ್ಲರೂ ಈ ಒಂದು ಸಿನಿಮಾ ನಾನು ಯಾವ್ದ ಬಗ್ಗೆ ಮಾತಾಡಿ ಕೂತಲ್ಲಿ ನೋಡಿದ್ದಾರೆ. ಆ್ಯಂಡ್ ಅದರಲ್ಲಿ ಶೂಟ್ ಮಾಡಿರೋ ಅಶ್ಲೀಲವಾದ ಆ್ಯಂಗಲ್ಸ್ ಆಗಿರ್ಬೋದು, ಯುನೋ ಸುಮ್ಮನೆ ಬೆಡ್ ಮೇಲೆ ಮಲಗಿದ್ರೆ ಲಿಟ್ರಲಿ ಚೆಸ್ಟ್ ಮೇಲೆ ಆ ಥರ ಆ್ಯಂಗಲ್ ಆಗಿರ್ಬೋದು, ಕಾಲಲ್ಲಿ ಸ್ಕರ್ಟ್ ಕೆಳಗಿಂದ ಝೂಮ್ ಇನ್ ಮಾಡ್ಬಿಟ್ಟು ಶೂಟ್ ಮಾಡಿರೋ ಆ್ಯಂಗಲ್ಸ್ ಆಗಿರ್ಬೋದು. ಸೈನ್ ಮಾಡೋ ಮುಂಚೆ ಒಂದು ಮಾತು ಹೇಳಿ ಸೈನ್ ಮಾಡಾದ ಮೇಲೆ ಪ್ರೆಷರ್ 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 ಹಾಕಿ ಇನ್ನೊಂದು ಮಾಡಿಸೋದು ಆಗಿರ್ಬೋದು. ಸೊ ನಾನು ಮಾತಾಡ್ತಾ ಇರೋದು ಈಗ ಗಂಡ ಹೆಂಡತಿ ಸಿನಿಮಾ ಬಗ್ಗೆ. ಸೊ ನಿಮ್ಮೆಲ್ಲರಿಗೂ ಅಫ್ಕೋರ್ಸ್ ಎಲ್ಲರೂ ಗಂಡ ಹೆಂಡತಿ ನೋಡಿದ್ದಾರೆ. ಇವತ್ತಿಗೂ ನಾನು ಎಲ್ಲಾದರೂ ಹೋದರೆ ಸಂಜನಾ ಗಲ್ರಾಣಿ ಇಂದ ಹೆಚ್ಚಾಗಿ ನನಗೆ ಗಂಡ ಹೆಂಡತಿ ಸಂಜನಾ ಅಂತಲೇ ಇವತ್ತು ಮನೆ ಜನ ಕರೀತಾರೆ. ಅದು ನನಗೆ ನೋವಿಲ್ಲ, ಇಟ್ಸ್ ಫೈನ್. ನಾನು ಆ ಸಿನಿಮಾ ಮಾಡಿದ್ದೀನಿ, ನನಗೆ ಗಂಡ ಹೆಂಡತಿ ಸಂಜನಾ ಅಂತ ಕರೀತಾರೆ. ಬಟ್ ಏನಾಗುತ್ತೆ ಅಂದರೆ ನಾನು ಹಾಗೆ ನಾನೇ ಖುಷಿ ಖುಷಿಯಾಗಿ ಆ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಬೇಕಂತ ನಾನು ಅಷ್ಟು ಸೆಕ್ಸಿಯಾಗಿ ಮಾಡಿದ್ದೀನಿ ಅಥವಾ ಅಶ್ಲೀಲವಾಗಿ ಮಾಡಿದ್ದೀನಿ ಅಥವಾ ನಾನೇ ಅಶ್ಲೀಲ ಅಂತ ತುಂಬ ಜನರಲ್ಲಿ ಇದೊಂದು ಯುನೋ ಇಂಪ್ರೆಷನ್ ಇತ್ತು. ಸೊ ಇದ್ರ ಬಗ್ಗೆ ಆ್ಯಕ್ಚುಲಿ ಮಾತಾಡಬೇಕಂದ್ರೆ ತಲೆನೋವಪ್ಪ ಈ ಟಾಪಿಕ್ಕು, ಯಾಕಪ್ಪ ಮಾತಾಡ್ಬೇಕು, ಎಲ್ಲರೂ ಮರ್ತು ಹೋಗಿದ್ದಾರೆ ಅಂತ ಒಂದು ಕಡೆ ನಾನು ಅಂದ್ಕೊಂಡ್ರೆ, ಇನ್ನೊಂದು ಕಡೆ ನಾನು ಇದಕ್ಕೆ ಐ ವಾಸ್ ಅ ವಿಕ್ಟಿಮ್. ನಾನು ಹಾಗೆ ನಾನೇ ಹೋಗ್ಬಿಟ್ಟು ಸಿನಿಮಾ ಶೂಟ್ ಮಾಡಿಲ್ಲ, ನಾನು ಡೈರೆಕ್ಟ್ ಮಾಡಿಲ್ಲ. ನನಗೆ ಸೈನ್ ಮಾಡೋ ಮುಂಚೆ ಹೇಳಿದ್ದು ಹೌದು ಸಂಜನಾ ಮರ್ಡರ್ ರಿಮೇಕ್ ಬೇಕು, ಆ್ಯಂಡ್ ಹಿಂದಿ ಮರ್ಡರ್ ನೋಡಿದೆ ಸರ್ ಮಾಡೋಕ್ಕಾಗಲ್ಲ ಸರ್ ಅಂದರೆ, ಆ್ಯಂಡ್ ಐ ವಾಸ್ 16 ಇಯರ್ ಓಲ್ಡ್. ಆ್ಯಂಡ್ ಕಿಸ್ ಮಾಡಬೇಕಂದ್ರೆ ಒಂದು ಕಿಸ್ ನೇ ಇರತ್ತೆ ಸಂಜನಾ. ಸಂಸ್ಕೃತಿ ನಮ್ಮ ಸೌತ್ ಇಂಡಿಯನ್ ಸಂಸ್ಕೃತಿಯ ನಮ್ಮ ಪರಂಪರೆ ಪ್ರಕಾರನೇ ನಾವು ಇದೊಂದು ಮಾಡ್ತೀವಿ. ನಮ್ಮ ನೇಟಿವಿಟಿ ಪ್ರಕಾರ, ನೇಟಿವಿಟಿ ವರ್ಡ್ ತುಂಬ ಕೇಳ್ಬರುತ್ತೆ ನಿಮಗೆ ಗಾಂಧಿನಗರಲ್ಲಿ ನೋಡಿದ್ರೆ, ನಮ್ಮ ನೇಟಿವಿಟಿ ಪ್ರಕಾರ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು. ಸ್ಟಿಲ್ ನನಗೆ ಕನ್ವಿನ್ಸ್ ಆಗಿಲ್ಲ ಸಂಜನಾ, ನಾವು ಒಂದೇ ಒಂದು ಕಿಸ್ ಸೀನ್ ಮಾಡಕ್ಕೆ ಹೋಗ್ತಾ ಇರೋದು. ಅದು ಕೂಡ ಅದು ಆ ಒಂದೇ ಒಂದು ನಾವು ಮಾಡಿಲ್ಲ ಅಂದ್ರೆ ಆ ಸಿನಿಮಾನಲ್ಲಿ ಆ ಟರ್ನಿಂಗ್ ಪಾಯಿಂಟ್ ಗೊತ್ತಾಗಲ್ಲ. ಆ್ಯಂಡ್ ಅವಾಗ ನನ್ನ ಹೆಸರು ಇದ್ದಿದ್ದು ಅರ್ಚನಾ, ನನ್ನ ಹೆಸರು ಕೂಡ ಸಂಜನಾಗಿ ಚೇಂಜ್ ಮಾಡಿದ್ದು ನಿರ್ದೇಶಕರು ರವಿ ಶ್ರೀವತ್ಸ ಅವರೇ. ಆ್ಯಂಡ್ ಎಸ್ ಕೊನೆಗೂ ಓಕೆ ಸರ್. ಆ್ಯಂಡ್ ನನಗೂ ನನ್ನ ಕಣ್ಣಲ್ಲಿ ಕನಸುಗಳು, ಸಿನಿಮಾ ತಾರೆ ಆಗೋಗ್ತೀನಿ. ಚಿಕ್ಕ ಮನೆಯಿಂದ ಬಂದಿದ್ದು ಒಂದು ಹುಡುಗಿ, ಮಿಡಲ್ ಕ್ಲಾಸ್ ಸ್ಮಾಲ್ ಫ್ಯಾಮಿಲಿ, ಆ್ಯಂಡ್ ಸಿನಿಮಾ ತಾರೆ ಆಗೋಗ್ತೀನಿ, ಕೈ ತುಂಬ ಹಣ ಸಂಪಾದನೆ ಮಾಡ್ತೀನಿ. ಪ್ಲಸ್ ನನಗೆ ಗಂಡ ಹೆಂಡತಿಯಿಂದ ಬಂದಿದ್ದ ಪೇಮೆಂಟಲ್ಲಿ ನಾನು ಒಂದು ಸೆಕೆಂಡ್ ಹ್ಯಾಂಡ್ ಜೆನ್ ತೊಗೊಂಡ್ಬೇಕಿತ್ತು ಅವಾಗ. ಆ ಥರ ಕನಸುಗಳು, ಆ ಸೆಕೆಂಡ್ ಹ್ಯಾಂಡ್ ಜೆನ್ನಲ್ಲಿ ನಾನು ತಿರ್ಗಾ ಕಾಲೇಜ್ ಹೋಗಬೇಕು ಅಂತ ಕನಸು. ನನಗೆ ಕಾಲೇಜ್ ನನ್ನ ಆಸೆ ಏನಿತ್ತಂದ್ರೆ ನಾನು ಕಾರಲ್ಲಿ ಹೋಗಬೇಕು, ಮತ್ತು ಆ್ಯಕ್ಟಿವ್ ಬೈಕಲ್ಲಿ ಹೋಗ್ತಾ ಇದ್ದೆ ಅವಾಗ. ಸೊ ಈ ಥರ ಚಿಕ್ಕ ಚಿಕ್ಕ ಕನಸುಗಳು, ಎಲ್ಲೋ ಒಂದು ದೊಡ್ಡ ತಾರೆ ಆಗ್ತೀನಾ. ನನಗೆ ಆ್ಯಕ್ಚುಲಿ ಸಿನಿಮಾ ರಂಗ ಗ್ಲ್ಯಾಮರು ಇದೆಲ್ಲ ಏನು ಅಂತ ಗೊತ್ತೇ ಇರಲಿಲ್ಲ, ಬಟ್ ನನಗೆ ಈ ಚಿಕ್ಕ ಕನಸುಗಳು ಗೊತ್ತಿತ್ತು. ಆ್ಯಂಡ್ ಸರಿ ಸರ್, ತುಂಬ ಚೆನ್ನಾಗಿ ನೋಡ್ಕೊಳ್ತೀವಮ್ಮ, ನಮ್ಮ ಮನೆ ಹುಡುಗಿ ಥರ ನೋಡ್ಕೊಳ್ತೀವಿ, ನೀನು ಟೆನ್ಷನೇ ತೊಗೊಂಬೇಡ, ಆರಾಮಾಗಿರು, ಬಾ ಶೂಟಿಂಗ್ಗೆ, ನಾವಿದೀವಲ್ಲ, ಮುದ್ದಾಗಿ ಪ್ರೀತಿಯಾಗಿ ಸೈನ್ ಮಾಡಿಸಿದ್ರು. ಆ್ಯಂಡ್ ಅವಾಗ ಸಿಕ್ಕಿದ ಪೇಮೆಂಟ್ಗೂ ಒಂದು ಸೆಕೆಂಡ್ ಹ್ಯಾಂಡ್ ಜನೇ ತೊಗೊಂಬೋದಿತ್ತು, 2 ಲ್ಯಾಕ್ 2 ಲ್ಯಾಕ್ 25,000. ಸೊ ನೋಡಿ ಅವಾಗ ಇವತ್ತಿಗೆ ಒಂದು 5-6 ಲಕ್ಷ ಥರ ಒಂದು ರೆಸ್ಪೆಕ್ಟ್. ಸೊ ಎಸ್, ಸೈನ್ ಮಾಡಿದೆ, ಮಾಡಿದ್ದೀನಿ. ಶೂಟಿಂಗ್ ಸ್ಟಾರ್ಟ್ ಆಯಿತು, ಪೂಜೆ ಗೀಜೆ ಎಲ್ಲ ಆಯಿತು. ಪ್ರೆಸ್ ಅವ್ರು ಕೇಳಿದ್ರು, ಇಷ್ಟು ಗ್ಲಾಮರಸ್ ಆದ ಸಿನಿಮಾ ಮಾಡ್ತಾ ಇದ್ದೀರಾ ನೀವು? ಇಲ್ಲ ಸರ್, ಗ್ಲಾಮರಸ್ ಆಗಿ ಮಾಡೋದ್ರಲ್ಲಿ ತಪ್ಪೇನಿದೆ. ಪ್ಲಸ್ ನನಗೆ ಆ್ಯಕ್ಚುಲಿ ಬ್ರೈನಲ್ಲಿ ಹೇಗೆ ಇಮೇಜ್ ಇತ್ತಂದ್ರೆ, ತುಂಬ ಫ್ರೆಂಡ್ ಇದು ನಡೆಯುತ್ತೆ, ಇದು ತುಂಬ ಜನ ಹೇಳ್ಕೊಳ್ಳಲ್ಲ ಅಷ್ಟೇ. ನನ್ನ ಫ್ರೆಂಡ್ಗೆ ಒಂದು ಬಾಯ್ ಫ್ರೆಂಡ್ ಇದ್ದ, ನನ್ನ ಬೇರೆ ಫ್ರೆಂಡ್ಗೆ ಒಂದು ಗರ್ಲ್ ಫ್ರೆಂಡ್ ಇತ್ತು. ಸೊ ಒಂದು ಕಿಸ್ ಮಾಡ್ಕೊಳ್ಳೋದು ಏನೂ ತಪ್ಪಿಲ್ಲ, ಬಿಕಾಸ್ ಕಾಲೇಜ್ ಮಕ್ಕಳು ಅಲ್ಲಲ್ಲಿ ವೆರಿ ಫ್ರ್ಯಾಂಕ್ಲಿ, ಇದು ತುಂಬ ಪೇರೆಂಟ್ಸ್ಗೆ ಈ ಮಾತು ಇಷ್ಟ ಆಗಲ್ಲ, ಬಟ್ ಇದು ನಡೀತಾ ಇರೋ ನಿಜ. ಅವಾಗಿಗೂ ನಾನು ಇದೇ ಒಂದು ವಾತಾವರಣದಲ್ಲಿ ನಾರ್ಮಲ್ ಕಾಲೇಜಲ್ಲಿ ನಾನು ನೋಡಿದ್ದೆ ಕಿಸ್ ಮಾಡೋದ್ರಲ್ಲಿ ಏನಿದೆ ಅಂತ. ಸೊ ಇಟ್ಸ್ ಓಕೆ, ಅವರೆಲ್ಲ ಶೋಕಿಂಗ್ ಮಾಡ್ತಾರೆ, ನಾನು ಒಂದು ವೃತ್ತಿಗೆ ಒಂದೇ ಸಲ ಮಾಡ್ತಾ ಇದ್ದೀನಲ್ಲ, ಹೋಗ್ಬಿಟ್ಟು ಮನೆ ಕಾಲ್ ಮೇಲೆ ಬಿದ್ದು ಮಮ್ಮಿ ಮಾಡ್ತಾ ಇದ್ದೀನಿ, ಪ್ಲೀಸ್ ನನಗೆ ಈ ಥರ ಅವಕಾಶ ಸಿಕ್ಕಿದೆ, ಅವಕಾಶ ಬಿಡೋದು ಬೇಡ ಮಮ್ಮಿ, ಏನೋ ನನಗೆ ಅರ್ಥ ಆಗ್ತಾಯಿಲ್ಲ ನಿನ್ನ ಡ್ಯಾಡಿಗೆ ಏನು ಹೇಳ್ತೀಯೋ ಅಂತ. ಡ್ಯಾಡಿಗೆ ಗೊತ್ತಿಲ್ಲ, ಅವ್ರು ಸೈನ್ ಮಾಡಿಬಿಟ್ಟು, ಮಮ್ಮಿ ಓಕೆ ನಾನು ಈಗಾದರೂ ನಿನ್ನ ಜೊತೆ ಬ್ಯಾಂಕಾಕಲ್ಲಿ ಶೂಟಿಂಗ್ ಆಗಿರ್ತೀನಲ್ಲ,
ಹೋಗೋಣ, ಡೋಂಟ್ ವರಿ, ಅಲ್ಲಿ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ. ಸರಿ, ಡನ್. ಸೊ ಈಗ ಸಿನಿಮಾ ಶೂಟಿಂಗ್ಗೆ 21-22 days ಪ್ರಯಾಣಕ್ಕೆ ಬ್ಯಾಂಕಾಕ್ ಹೊರಡಿ ತಯಾರಾಗಿ. ಬ್ಯಾಂಕಾಕ್ ಹೊರಟ್ರೆ ಫಸ್ಟ್ ಡೇ ಮಮ್ಮಿ ಶೂಟಿಂಗ್ ಬಂದರು, ಸೆಕೆಂಡ್ ಡೇ ಶೂಟಿಂಗ್ ಬಂದರು, ಥರ್ಡ್ ಡೇ ಅಲ್ಲಲ್ಲೇ ಬಿಟ್ಬಿಟ್ರು, ಒಂದು 2-3 kilometers ದೂರ ಇಳಿಸ್ಬಿಡೋದು, ಇಲ್ಲ ಶೂಟಿಂಗ್ ಲೊಕೇಶನ್ ಅಲ್ಲಿ ಪರ್ಮಿಷನ್ ಇಲ್ಲ ಅಂತ. 4th ದಿನ ಹೋಟೆಲಲ್ಲೇ ಬಿಟ್ಬಿಡೋದು, ಇಲ್ಲ ಶೂಟಿಂಗ್ ಲೊಕೇಶನ್ ಅಲ್ಲಿ ಕರ್ಕೊಂಡು ಹೋಗಕ್ಕೆ ಆಗಲ್ಲ, ಅಲ್ಲಿ ಪರ್ಮಿಷನೇ ಇಲ್ಲ, ತುಂಬಾ ಹಿಂಸೆ ಆಗ್ತದೆ. ಪ್ಲಸ್ ಬಾಯ್ ಇಷ್ಟು ದೊಡ್ಡ ಬ್ರೇಕ್ ಕೊಡ್ತಾ ಇದೀವಿ, ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ, ನಿರ್ದೇಶಕರು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ, ಬಾಲಶ್ರೀ ಅವರು, ಪ್ರೇಮ ಅವರು, ತಲೆ ಗೊತ್ತಾ ನಿಮ್ಗೆ ತರ ಹೆದರ್ಸ್ತಾರೆ. ನಾನು ಸರ್ ಓಕೆ ಸರ್ ಮಾಡ್ತೀನಿ ಸರ್, ಸೊ ಫಸ್ಟ್ ಕಿಸ್ ಬಂದಿತ್ತು. ಅಷ್ಟರಲ್ಲಿ ಇನ್ನೊಂದು ಸೀನ್ ಇಟ್ರು, ಇನ್ನೊಂದು ಕಿಸ್. ಐ ಟೋಲ್ಡ್ ಸರ್ ನೀವು ಹೇಳಿದ್ ಒಂದು ಕಿಸ್, ಏಯ್ ನಮ್ ಇಷ್ಟು ದೊಡ್ಡ ಬ್ರೇಕ್ ಕೊಡ್ತಾ ಇದೀವಿ, ಆಟ ಆಡ್ತಾ ಇದೀಯಾ ನೀನು, ಸಿನಿಮಾ ಕೆಡಿಸ್ಬಿಡೋದ ನಿಮ್ಗೋಸ್ಕರ. ಟೋಲ್ಡ್ ಸರ್ ಇಲ್ಲ ಸಿನಿಮಾ ಕೆಡಿಸಿ ನಾನು ಹೇಳಿದ ತಾನೇ ಸರ್, ಫ್ಲಾಪ್ ಮಾಡ್ಬೇಕಾ ನಾನು ಸಿನಿಮಾ, ನಿನ್ನಿಂದ ಫ್ಲಾಪ್ ಮಾಡ್ಬೇಕಾ, ಇದು ಆರ್ಗ್ಯೂ ಮಾಡ್ತೀಯಾ, ಹೇಳ್ತೀನಿ ನಾನು ನಿರ್ದೇಶಕರ ಸಂಘದಲ್ಲಿ, ನಿರ್ಮಾಪಕರ ಸಂಘದಲ್ಲಿ ಹೇಳ್ತೀನಿ, ಮುಂದೆ ಹೇಗೆ ಬರುತ್ತೆ ಸಿನಿಮಾ ಅಂತ ನೋಡ್ತೀನಿ. ಸರ್ ಇಲ್ಲ ಸರ್ ನಾನು ಹಂಗೆ ಹೇಳಿಲ್ಲ, ಮಾಡು ಬಾ. 2nd ಕಿಸ್ ಆಯಿತು, ನೋಡ್ತಾ ನೋಡ್ತಾ 3rd, 4th, 15th, 20th, ಕೊನೆಗೂ ಐ ಥಿಂಕ್ 35-40 ಸಲ ಆಗಿದೆ. ಆನೇ ದಿನಕ್ಕೆ ಆಗಲೇ ಮಮ್ಮಿ ಇಂಡಿಯಾ ಕಳಿಸ್ಬಿಟ್ರು, ಯಾಕೆ ಇಲ್ಲ ಶೂಟಿಂಗ್ ಬಜೆಟ್ ತುಂಬ ಜಾಸ್ತಿ ಆಗ್ತಾ ಇದೆ, ಯಾರ್ಯಾರು ಟೆಕ್ನಿಷಿಯನ್ಸ್ ಬೇಡ ಅವರಿಗೆಲ್ಲ ನಾವು ಇಂಡಿಯಾ ಕಳಿಸ್ತಾ ಇದ್ದೀವಿ, ಯಾರ್ಯಾರು ಬೇಕಾಗಿಲ್ಲ ಅವ್ರು ಕಳಿಸ್ತಾ ಇದ್ದೀವಿ, ತುಂಬ ಬಿಲ್ಸ್ ಆಗ್ತಾಯಿದೆಪ್ಪ, ಎಷ್ಟು ಖರ್ಚು ಅಂದರೆ ಎಷ್ಟು ಖರ್ಚು, ನಿನ್ನೆ ಆ ಕನ್ನಡಿನೂ ಮುರಿದು ಇದ್ದು ಗೊತ್ತಾ, ಎಷ್ಟು ಲಾಸ್ ಆಗಿದೆ ಅಂತ ಹೇಳಿದ ಕೂಡಲೇ ಮಮ್ಮಿ ಇಲ್ಲ ಸರ್ ನನ್ನ ಮಗಳು ಫಸ್ಟ್ ಟೈಮ್ ನಾವು ಫಾರಿನ್ ಬಂದಿದ್ದೀವಿ, ಲೈಫಲ್ಲಿ ನಾವು ಫಾರಿನ್, ಏ ಇಲ್ಲ ನಿಮ್ಮ ಮಗಳನ್ನ ನೋಡ್ಕೊಳ್ತೀವಿ ಹೋಗು, ಎಷ್ಟು ದೊಡ್ಡ ಬ್ರೇಕ್ ಕೊಡ್ತಾ ಇದೀವಲ್ಲ, ನೋಡ್ಕೊಳ್ತೀವಿ, ಹೋಗ್ತಾ ಇರಬೇಕು, ಪರವಾಗಿಲ್ಲ ಆರಾಮಾಗಿ ಹೋಗಿ, ನಾವು ನೋಡ್ಕೊಳ್ತೀವಿ, ನಮ್ಮ ಮಕ್ಳು ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ. ನಮ್ಮ ಮಮ್ಮಿಗೆ ಹೋಗಾದ್ಮೇಲೆ ರಿಟರ್ನು ನಮ್ಮ ದಿನದಲ್ಲಿ 6 ಸಲ ಫೋನ್, ರಾತ್ರಿ ಡೋರ್ ಲಾಕ್ ಮಾಡಿದ್ದೀಯಲ್ಲ, ಕರೆಕ್ಟಾಗಿ ಮಾಡಿದ್ದೀಯಲ್ಲ, ಕರೆಕ್ಟಾಗಿ ಡೋರ್ ಲಾಕ್ ಮಾಡು, ಜೋಪಾನ ಆಗಿರು, ಶೂಟಿಂಗ್ ಆಗೋದ್ರೆ ನೀನು ನೆನ್ಪಾಡಿದ್ದೀರು, ಏನು ಮಾಡೋಕೆ ಹೋಗ್ಬೇಡ, ಯಾರಿಗೂ ಸಿಗೋಕೆ ಹೋಗ್ಬೇಡ, ಊಟ ಮಾಡ್ಬಿಟ್ಟು ನೀನು ನೆನ್ಪಾಡಿದ್ದೀರು, ಜೋಪಾನವಾಗಿರು, ಲಾಕ್ ಮಾಡ್ಕೊ ಲಾಕ್ ಮಾಡ್ಕೊ, ನನ್ನಿಂದ ಬಿಕಾಸ್ ಅಲ್ಲಿ ಏನು ನಡೀತಾ ಇತ್ತು, ಒಂದು ಪ್ರೆಷರಲ್ಲಿ ಎಲ್ಲ ನಡೀತಾ ಇತ್ತು ಅಂತ ನನ್ನ ಮಮ್ಮಿಗೆ ಚೆನ್ನಾಗಿ ಗೊತ್ತಿತ್ತು. ಜಗಳ ಮಾಡಬೇಡ ಯಾರ ಜೊತೆನೂ, ಏನಿದೆಯೋ ಒಂದು ಡಿಪ್ಲೊಮ್ಯಾಟಿಕ್ ಆಗಿ ಮಾಡ್ಬಿಟ್ಬಿಟ್ಟು ಆ್ಯಂಡ್ ಹೆದರ್ಸಿ ಹೆದರ್ಸಿ ಕೆಲಸ ಮಾಡಿಸೋದು. ಏನಂತ ಅನ್ಕೊಂಡಿದ್ದೀರಾ, ಹಂಗೆ ನಿಂತ್ಕೊಂಡ್ಬಿಡ್ತೀರಾ ಇಂಡಸ್ಟ್ರಿನಲ್ಲಿ? ಹಾಂ, ನಿರ್ದೇಶಕರು ಅಂದರೆ ಗುರುಗಳು, ಗುರುಗಳ ಮಾತು ಕೇಳಲೇಬೇಕು. ನಿಮ್ಮ ಕ್ಲಾಸಲ್ಲಿ ನಿಮ್ಮ ಗುರುಗಳ ಮಾತು ಕೇಳಿಲ್ಲ ಹಂಗೆ ಪಾಸ್ ಆಗೋಗ್ತೀರಾ, ನೀವು ಹಂಗೆ ನೀವೇ ಓದ್ಬಿಟ್ಟು ಇಷ್ಟೆಲ್ಲ ಮಾಡ್ಕೊಡ್ತಾ ಇದೀವಿ, ನಾಳೆ ನೀವು ದೊಡ್ಡವರಾಗ್ಬಿಟ್ಟು ನಮಗೆ ಹೇಳ್ತೀರಾ? ಹಾಂ, ಮಾಡು ಸುಮ್ಮನೆ, ಏನಿದೆ ಒಂದು ಸೆಕ್ಸಿ ಸೀನಲ್ಲಿ ನಾನು ಸೀನ್ ಮಾಡ್ತಾ ಇದ್ದೀನಿ, ಕ್ಯಾಮ್ರಾ ಇಲ್ಲಿದೆಯಾ, ಕ್ಯಾಮ್ರಾ ಅಲ್ಲಿದೆಯಾ, ಒಂದೂ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ ಕಿಸಸ್ ಮಾಡಿದ್ದು ಅಫ್ಕೋರ್ಸ್ ಗೊತ್ತಾಗುತ್ತೆ, ಬಟ್ ಅಲ್ಲಿ ಕ್ರಿಯೇಟ್ ಮಾಡಿದ ಸಿಚುವೇಶನು, ಆ ಪ್ರೆಷರು ಹೆಂಗಿರುತ್ತೆ ಅಂದರೆ ಇವರೇ ಬೆಳ್ಸಿಕಾಕೊಂಡೆ ಒಳಗೆ ಭಯ, ಆಚೆ ಹೇಳ್ಕೊಳಕ್ಕೂ ಭಯ, ಮುಜುಗ್ರ. ಪ್ರೊಡ್ಯೂಸರ್ ಹತ್ರ ಹೋದರೆ ಅಯ್ಯೋ ಯು ಶುಡ್ ಡೂ ಮಾ, ಇಟ್ಸ್ ಫಾರ್ ದ ಫಿಲ್ಮ್, ಯು ಆರ್ ನಾಟ್ ಡೂಯಿಂಗ್ ಫಾರ್ ಮೀ, ಯು ಆರ್ ನಾಟ್ ಡೂಯಿಂಗ್ ಫಾರ್ ಡೈರೆಕ್ಟರ್, ನಿಮ್ಮ ಡೈರೆಕ್ಟರ್ ಮಿಕ್ಸ್ ಮಾಡಂತ ಹೇಳ್ತಾರಲ್ವೇ, ಸಿನಿಮಾಕ್ಕೋಸ್ಕರ ಮಾಡಲೇಬೇಕು, ಸಿನಿಮಾ ಗೆಲ್ಲಬೇಕಂದ್ರೆ ಹೇಗೆ ಗೆಲ್ಲುತ್ತೆ ಹೇಳಿದ್ದೇ ಒಂದು ನಮ್ಮ ಮನೆ ಮಗು ಥರ ನೋಡ್ಕೊಳ್ತಿದ್ವಿ. ಅಲ್ಲಿ ಆಗ್ತಾ ಇರೋದೇ ಇನ್ನೊಂದು, ರಿಟರ್ನ್ ಬಂದಾದ್ಮೇಲೆ ಅಮ್ಮ ಕೇಳಿದ್ರು ಹೇಗೆ ನಡೀತು ಶೂಟಿಂಗ್, ಏನೆಲ್ಲ ಆಯ್ತು, ಅಮ್ಮ ತುಂಬ ಚೆನ್ನಾಗಿ ನಡೀತಮ್ಮ, ನೀನು ಟೆನ್ಷನ್ ತಗೋಬೇಡ, ಅಯ್ಯೋ ಸಿನಿಮಾ ಹಿಟ್ಟಾಗತ್ತಮ್ಮ, ಏನಂತ ಹೇಳ್ಬೇಕು ನನ್ನ ತಾಯಿಗೆ, 16 ವರ್ಷದ ಹುಡುಗಿ ಏನಂತ ಹೇಳಬೇಕು, 16-17. ಅಮ್ಮ ನಾನು ಅಟ್ಲೀಸ್ಟ್ ಕಾಲೇಜೆಲ್ಲ ಹೋಗ್ತಿದ್ದೇನೆ, ಅಮ್ಮ ಅಂದು ತೀರಾ ಇನ್ನೂ ಮಿಡ್ಲ್ ಕ್ಲಾಸ್ ಓನ್ಲಿ ತಾಯಿ, ಏನಂತ ಹೇಳ್ಬೇಕು ಡ್ಯಾಡಿಗೆ ಬಂದ್ಬಿಟ್ಟು, ಡ್ಯಾಡಿ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳೋಕ್ಕಾಗತ್ತೆ? ನಮ್ಮ ಡ್ಯಾಡಿಗೆ ಹೇಳಿದ್ರೆ ಅವರು ಒಂದು ಒಟ್ಟು ಸೇರಿ ದೊಡ್ಡ ಜಗಳ ಮಾಡಿಬಿಟ್ಟು ದೊಡ್ಡ ಪ್ರಾಬ್ಲಮ್ ಮಾಡಿಬಿಡ್ತಾರೆ, ಇಸ್ ಅ ವೆರಿ ಶಾರ್ಟ್ ಟೆಂಪರ್ಡ್. ಅಯ್ಯೋ ಅದ್ಭುತವಾಗಿ ನಡೀತಮ್ಮ, ಇಷ್ಟು ಚೆನ್ನಾಗಿ ನಡೀತಾರೆ, ಅಯ್ಯೋ ತುಂಬ ಕಂಫರ್ಟ್ ಆಗಿದ್ದೆಮ್ಮ, ಚೆನ್ನಾಗಿದ್ದೀನಮ್ಮ, ನೀನು ಆರಾಮಾಗಿರೋ, ನೀನು ಮಲ್ಕೊಳಮ್ಮ ಅಂತ ನಾನು ಸಮಾಧಾನ ಅಲ್ಲಿ ಹೇಳಿದಾಗ ಒಳಗೆ ನನಗೆ ಡಗ 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 ಅಂತ ಹೊಡಿತಾ ಇದೆ. ಕೊನೆಗೂ ಸಿನಿಮಾ ರಿಲೀಸ್ ಆಯಿತು, ರಿಲೀಸ್ ಆಗಿದ್ದ ದಿನ ಲೆಫ್ಟಲ್ಲಿ ನಮ್ಮ ಮಮ್ಮಿ, ರೈಟಲ್ಲಿ ನಮ್ಮ ತಂದೆ. ನಮ್ಮ ತಂದೆಗೆ ಏನೂ ಗೊತ್ತಿಲ್ಲ, ಸ್ವಲ್ಪ ಗ್ಲ್ಯಾಮರಸ್ ಆಗಿದೆ ಆ ಫಿಲ್ಮ್ ಅಂತ, ಒಂದು ಸ್ವಲ್ಪ ಗ್ಲ್ಯಾಮರ್ ಆಗಿದೆ, ಮಾಡರ್ನ್ ಆಗಿದೆ ಅಂತ ಗೊತ್ತು. ನನ್ನ ತಾಯಿಗೆ ಏನೋ ಸ್ವಲ್ಪ ಇಲ್ಲಿ ಅಲ್ಲಿ ಮಾಡಿದ್ದಾರೆ ಅಂತ ಗೊತ್ತು. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಆ್ಯಕ್ಚುಲಿ ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ಅವ್ರು ಗಂಡ ಹೆಂಡತಿನಲ್ಲಿ ಎಷ್ಟು ಶೂಟ್ ಮಾಡಿದ್ರಂದ್ರೆ ಪಾರ್ಟ್ 2 ರಿಲೀಸ್ ಮಾಡಿಬಿಡ್ಬೋದು ಅವರು. ನೀವು ನೋಡಿದ್ದು ಬರೀ ಪಾರ್ಟ್ 1, ಪಾರ್ಟ್ 2 ವಿತೌಟ್ ಎನಿ ಎಕ್ಸ್ಟ್ರಾ ಶೂಟ್, ನೀವು ಅಷ್ಟು ಕಿಸ್ಸಸ್ಸು, ಅಷ್ಟು ಅಶ್ಲೀಲವಾದ ಆ್ಯಂಗಲ್ಗಳು, ಅಷ್ಟು ಅಂಟ್ಕೊಳ್ಳೋದು, ಅಷ್ಟು ಮುಚ್ಕೊಳ್ಳೋದು, ಎಲ್ಲ ಶೂಟ್ ಮಾಡಿದ್ರು. ಆ ಪಾರ್ಟ್ 2 ಆ್ಯಕ್ಚುಲಿ ಸೆನ್ಸರ್ ಅವ್ರು ಕಿತ್ತಾಕಿದ್ದಾರೆ, ಸೆನ್ಸರ್ ಒಂದಷ್ಟು ಕಿತ್ತಾಕಿ ಬಿಸಾಕಾದ್ಮೇಲೆ ನಿಮ್ಮ ಮುಂದೆ ಬಂದಿದ್ದು ಪಾರ್ಟ್ 1. ಬಟ್ ಅದಾದಮೇಲೆ ಒಂದು 1-1.5 ವರ್ಷದ ಕಾಲ ಕೆಲಸ ಇದ್ದಿಲ್ಲ,
ಮತ್ತೆ ಆಡ್ಸ್ ಗಳು ಮಾಡ್ಬೇಕಿತ್ತು, ಈಗಾದ್ರೂ ದುಡ್ಡು ಸಂಪಾದನೆ ಮಾಡ್ಬೇಕು, ಜೆನ್ ತಗೊಂಡೆ ಕಾದಕ್ಕೂ ನೀವು ಆ ದುಡ್ಡಲ್ಲಿ ಜೆನ್ ತಗೊಂಡೆ. ಬಟ್ ಕಾಲೇಜ್ ಹೋಗೋಕ್ಕೂ ಕಾಲೇಜ್ ಅಲ್ಲಿ ಮುಖ ತೋರಿಸುತ್ತೆ. ಅಂಡ್ ನಾನು ಕಾಲೇಜ್ ಫ್ರೆಂಡ್ಗೂ ಕರ್ಕೊಂಡು ಹೊರಟೋಗಿದ್ದೀನಿ, ಏನಿದೆ ಸ್ವಲ್ಪ ಗ್ಲಾಮರಸ್ ಆಗಿ ಕಾಣುತ್ತೆ, ನೋಡಿದ್ರೆ ನನಗೆ ಮೈ ಒಳಗಿಂದ ಜುಮ್ ಅಂತ ಡಗಡಗಡಗ ಅಂತ ಹೊಡೆಯೋದು. ಏನ್ ಮಾಡ್ಬಿಟ್ಟೆ ನಾನು, ಏನ್ ಮಾಡ್ಬಿಟ್ಟೆ, ರಾತ್ರಿ ಏನಾದ್ರು ಕುಡಿದ್ ಬಿಡ್ಲ ಇವತ್ತು, ಸತ್ತೋಗ್ಲೇ ಇವತ್ತು, ಅಯ್ಯೋ ದೇವ್ರೆ ನನ್ ನನ್ ಬಗ್ಗೆ ಏನ್ ಅನ್ಕೊಳ್ತಾರೆ. ಕಣ್ಣಲ್ಲಿ ಕಣ್ಣು ಹಾಕಿ ಯಾರಿಗೂ ನೋಡೋಕ್ಕಾಗಿಲ್ಲ. ನನ್ ತಂದೆ ಸಿನಿಮಾನೇ ನೋಡ್ತಾ ಇಲ್ಲ, ಕಡೆ ನೋಡ್ಕೊಂಡು ಕೂತಿದ್ದಾರೆ. ನನ್ ತಾಯಿ ನನ್ ಕೈ ಹಿಂಗೆ ಇಟ್ಕೊಂಡ್ಬಿಟ್ಟು ಆರಾಮಿರು, ಏನಾಗಿಲ್ಲ ಏನಾಗಿಲ್ಲ ಅಂತ ಹೇಳಿದೆ. ಅವ್ರಿಗೆ ಗೊತ್ತು ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ. ನಮ್ಮ ಹೆಂಗಂದ್ರೆ ಬರೋ ಒಂದು ತಿಂಗಳು ಎರಡು ತಿಂಗಳು ಯಾವಾಗ್ಲೂ ನೋಡ್ತಾ ನನ್ನ ರೂಮಲ್ಲೇ ಮಲ್ಕಿಬಿಡೋದು, ಏನಾದ್ರೂ ಮಾಡ್ಕೊಂಡು ನೀವು ಮಾತಾಡೋದಲ್ಲ. ಸೊ ಬಟ್ ಕೊನೆಗೂ ಆ್ಯಡ್ಗಳು ಮಾಡೋದು ಸ್ಟಾರ್ಟ್ ಮಾಡಿದೆ. ಆಯ್ತಿಲ್ಲ ಆಗಿದ್ದು ಆಗೋಯ್ತು, ಈಗ ಗೀಜಬೇಕು ಅಥವಾ ಮುಳುಗ್ಬಿಡ್ಬೇಕು, ಈ ಎರಡೇ ಎರಡು ಚಾಯ್ಸ್ ಇರ್ಬೇಕು, ಗೀಜಿ ಅಥವಾ ಮುಳುಗಿ. ಸೊ ಈಗ ನನಗೂ ಫುಲ್ ಲೈಫು ಫುಲ್ ಸಿಚುವೇಶನ್ಸ್ ಎಲ್ಲ ಡಿಸ್ಟರ್ಬ್ ಆಗೋಯ್ತು. ಬಟ್ ನಾನು ಇಲ್ಲ, ನಾನು ಗೀಜ್ತೀನಿ, ನಾನು ಗೆಲ್ತೀನಿ ಅಂತ ನಾನು ನಿರ್ಧಾರ ತಗೊಂಡಿದ್ದೆ. ಅಶ್ಲೀಲವಾಗಂದ್ರೆ ಎಂತವಳು ಇವಳು, ಕೀಳ್ಮತ್ತದವಳು, ಏನ್ ಸಂಸ್ಕಾರ ಇಲ್ಲ, ಪರಂಪರೆ ಇಲ್ಲ, ಕ್ಲಾಸ್ ಇಲ್ಲ, ಗಲೀಜು, ಎಲ್ಲಿಂದ ಬಿದ್ದಿದ್ರು, ಎಲ್ಲಿಂದ ಎತ್ಕೊಂಡ್ ಬಂದಿದ್ದಾರೆ ಇಂಥವಳ, ಆ ಥರ ಎಲ್ಲ ಅನ್ಕೊಂಡ್ರು. ಐ ವಾಸ್ ಜಸ್ಟ್ ಎ ಸ್ಮಾಲ್ ಫ್ಯಾಮಿಲಿ ಗರ್ಲ್, ನೋಡಕ್ ಚೆನ್ನಾಗಿದ್ದೆ, ನೀಟ್ ಅಷ್ಟೇ. ಅಲ್ಲ ಯಾರಾದ್ರೂ ಹೊರಗಡೆಯಿಂದ ನೀವೆಲ್ಲ ಹೋದಾಗ ಯಾವ್ದು ಶಾಪಿಂಗ್ ಅಲ್ಲಿ ಇಲ್ಲಿ ಹೋದಾಗ ಜನ ನಿಮ್ಗೆ ನೋಡೋ ರೀತಿನೇ ನಿಮ್ಗೆ ಸಿಕ್ಕಾಬಿಟ್ಟೆ ಹಿಂಸೆ ಆಯ್ತಾ? ಇಲ್ಲ, ಅವಾಗೂ ಜನ ನನಗೆ ನೋಡಿ ಫೋಟೋ ಫೋಟೋ ಅಂತ ಬರ್ತಾ ಇತ್ತು. ಅವಾಗ ಚಿಕ್ಕ ಚಿಕ್ಕ ಕ್ಯಾಮ್ರಾ ಇರ್ತಿತ್ತು, ಕಲರ್ ಕ್ಯಾಮ್ರಾ ಎಲ್ಲ ಇದ್ದಿಲ್ಲ. ಬಟ್ ಅವ್ರು ನನ್ನ ಜೊತೆ ಫೋಟೋ ತೆಗಿಸ್ತಾ ಇದ್ದಾರೆ ಅಂದ್ರು ನನಗೆ ಅವರು ಒಳ್ಳೆ ರೀತಿಯಲ್ಲೂ ತೆಗಿಸ್ತಾ ಇದ್ರು. ಬಹುಶಃ ನನಗೆ ಛೀ ನಾನು ಏನ್ ಮಾಡ್ಬಿಟ್ಟೆ, ಯಾಕೆ ನನ್ನ ಜೊತೆ ತೆಗಿತಾ ಇದ್ದಾರೆ ಅಂತ ನನಗೆ ನನ್ನಲ್ಲೇ ಆ ಥರ ಒಂದು ಭಾವನೆ ಕಾಡ್ಬಿಡ್ತು ಆ ಸಮಯದಲ್ಲಿ. ಆ್ಯಂಡ್ ಅವಾಗ ನನಗೆ ಇಷ್ಟು ಬಿಚ್ಕೊಂಡು ಹೇಳೋದಕ್ಕೆ ಇಷ್ಟು ಧೈರ್ಯನೂ ಇಲ್ಲ, ಇಷ್ಟು ನೋವು ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ಆ್ಯಂಡ್ ಸೋತೋದ್ರೆ ಯಾರು ಕೈ ಹಿಡಿಯಲ್ಲ. ಈಗ ಗೆದ್ದ ಮೇಲೆ ಬಂದಿದ್ವಿ, ಪರವಾಗಿಲ್ಲ ಸಂಜನಾ ಡೋಂಟ್ ವರಿ ಅಂತ, ಯುವರ್ ಎಕ್ಸಾಂಪಲ್ ಅಂತ ನನಗೆ ಜನ ಇವತ್ತು ಹೇಳ್ತಾ ಇರ್ಬೋದು. ಬಾಹುಬಲಿ ಪ್ರೊಡ್ಯೂಸರ್ಸ್ ಜೊತೆ ಕರೆಂಟ್ಲಿ ಐ ಆಮ್ ವರ್ಕಿಂಗ್ ಆನ್ ಸ್ವರ್ಣ ಕಡಗ, ಒಂದು ಬಿಗ್ಗೆಸ್ಟ್ ಸೌತ್ ಶೋ ಇನ್ ಸೌತ್ ಇಂಡಿಯಾ. ಮಹಾರಾಣಿ ಮಹಾದಾತ್ರಿ ಆಗಿ ಯೋಧಾ ಮಹಾರಾಣಿಯಾಗಿ ಇವತ್ತು ಕಾಣಿಸ್ಕೊಳ್ತಾ ಇದ್ದೀನಿ. ನಾಲ್ಕು ಭಾಷೆಗಳಲ್ಲಿ ಆನೇರ್ ಇದೆ, ತಮಿಳ್, ಬೆಂಗಾಳಿ ಆ್ಯಂಡ್ ಉಡಿಯಾ. ಆ್ಯಂಡ್ ಇವತ್ತು ಇಷ್ಟು ಪುರಿ ಜಗನ್ನಾಥ್ ಸರ್ ಜೊತೆ ನಾನು ಸೈನ್ ಮಾಡಾದ್ಮೇಲೆ ಪ್ರಭಾಸ್ ಜೊತೆ ನಾನು ಬಿಡಿ ಬಿಡಿ ಇದೆಲ್ಲ ಕಾಮನ್ ಅಂತ ಎಲ್ಲ ಹೇಳೋದು. ಬಟ್ ಈ ಥರ ಆಗೋದ್ರೆ ಆ್ಯಕ್ಚುಲಿ ನನ್ನ ಮೇಲೆ ಮಾಡಿದಾರೆ ಇದು. ನಾನು ಅದು ಹೇಳ್ಕೊಳ್ಳೋದಕ್ಕೆ ನನಗೆ ಕ್ಲಾರಿಟಿನೂ ಇಲ್ಲ, ನಾನು ಹೇಗೆ ಹೇಳ್ಕೊಬೇಕು ಅಂತ. ನಾನು ನನ್ನಲ್ಲೇ ಎಷ್ಟು ತಪ್ಪು ಮಾಡಿಬಿಟ್ಟಲ್ಲಪ್ಪ ಅಂತ ನನಗೆ ಅನ್ಸೋದು. ಬಟ್ ಆ್ಯಕ್ಚುಲಿ ನನಗೆ ಆ ಥರ ಸಿಚುವೇಶನ್ ಅಲ್ಲಿ ಹಾಕಿಸಿ ಹೆದರ್ಸಿ ಗುರುಗಳು ಬ್ಯಾನ್ ಮಾಡಿಸ್ಬಿಡ್ತೀವಿ, ನಮ್ಮ ಅಪ್ಪ ಪ್ರಸಂಗ ಕರ್ಕೊಂಡು ಹೋಗ್ತೀವಿ, ಕರಿಯರೇ ಇರಲ್ಲ. ಕರಿಯರೇ ಏನು, ಇನ್ನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿಯೋಕ್ಕೂ ಯಾರು ಬರಲ್ಲ ನಿಮ್ಮ ಹತ್ರ. ಏನು ಆಟ ಆಡ್ತೀರಾ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟು ನೀವುಗಳು ಮಾಡಲ್ಲ ಅಂತ ಹೇಳ್ಬಿಟ್ಟು ಏನಂತ ಅನ್ಕೊಂಡಿದ್ದೀರಾ? ಇಷ್ಟು ಕೋಟಿಗಳು ಹಾಕ್ತಾ ಇದೀವಿ ನಿಮ್ಮ ಮೇಲೆ ಸರ್, ನೀವು ಹೇಳಿದ್ ಬೇರೆ ಅಲ್ವಾ ಸರ್ ಅಂತ. ಇಲ್ಲ ಮಾಡು ಅಂತ. ಪ್ಲಸ್ ನೀವು ಕ್ಲಿಯರ್ ಆಗ ಕ್ಯಾಮ್ರಾ ಆ್ಯಂಗಲ್ಗಳು ಇವತ್ತಿಗೂ ಐ ಡೋಂಟ್ ಹ್ಯಾವ್ ಟು ಟಾಕ್. ನೀವು ಲೈವ್ ಆಗ ಕ್ಯಾಮ್ರಾ ಆ್ಯಂಗಲ್ಸ್ ತೆಗೆದ್ಬಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಛೀ ಎಷ್ಟು ಗಲೀಜಾಗಿ ತೋರಿಸಿದಾರಪ್ಪ ಅವ್ರಿಗೆ. ಕ್ಯಾಮ್ರಾ ವರ್ಕ್ ನಾನು ಮಾಡಲ್ಲ ತಾನೇ, ಕ್ಯಾಮ್ರಾ ನನ್ನ ಕೈಯಲ್ಲಿರುತ್ತೆ ಕ್ಯಾಮ್ರಾ ವರ್ಕ್ ಮಾಡೋದಕ್ಕೆ. ಸೊ ಯು ಕ್ಯಾನ್ ಸಿ ಇಟ್, ಯು ಕ್ಯಾನ್ ವಿಟ್ನೆಸ್ ಇಟ್. ಸೊ ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ನನ್ನ ಮೇನ್ ಉದ್ದೇಶ ಏನಂದ್ರೆ, ಇವತ್ತು ಮಹಿಳೆಯರ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಂಡು ಫೈಟಿಂಗ್ ಫಾರ್ ಇವನ್ ಶಬರಿಮಲೆಯಲ್ಲಿ ನಾನು ಮಹಿಳೆಯರನ್ನ ಕಂಡುಕೊಳ್ಬೇಕು, ನನ್ನ ತಪ್ಪೇ ಇಲ್ಲ. ನನ್ನ ಮೇಲೆ ಏನೇ ಆದ್ರೂ ಪ್ರೆಷರ್ ಅಲ್ಲಿ ನನಗೆ ಮಾಡಿಸಿದ್ರು, ನನ್ನ ತಪ್ಪೇ ಇಲ್ಲ, ನಾನು ಯಾಕೆ ಮುಜುಗ್ರ ಪಡ್ಬೇಕು, ಯಾಕೆ ನನಗೆ ಜನ ಕೆಟ್ಟ ದೃಷ್ಟಿಯನ್ನು ನೋಡ್ಬೇಕು ಅಂತ ಅನಿಸ್ತಾ ನನ್ನ ಮನ್ಸು ಬಿಚ್ಚಿ ಎಲ್ಲರ ಹತ್ರ ಮಾತಾಡಬೇಕು. ಬಟ್ ಇನ್ನೊಂದು ಪ್ರಶ್ನೆ ಬರೋದಿಲ್ಲಿ, ಎಲ್ಲರೂ ಇದೇ ಕೇಳ್ತಾರೆ, ನೀವು 10 ವರ್ಷ ಆದ್ಮೇಲೆ ಯಾಕೆ ಹೇಳ್ತಾ ಇದ್ರಾ, ಇಷ್ಟು ಟೈಮ್ ಆದ್ಮೇಲೆ ಯಾಕೆ ಹೇಳ್ತಾರೆ, ಅವಾಗಲೇ ಹೇಳ್ಬೇಕಾಗಿತ್ತು. ಬಟ್ ತುಂಬಾ ನೀವು ಅದಕ್ಕೆ ನೀವು ಹೇಳಿದ್ರಿ ಕೂಡ, ಸೊ ಇದೇ ಎಲ್ರಿಗೂ ಆಗಿರುತ್ತೆ ಅಂತ ಅನ್ಸುತ್ತಾ? ತುಂಬಾ ಚಿಕ್ಕ ಏಜ್ ಇರುತ್ತೆ, ಮೊದಲನೇ ಸಿನಿಮಾ, ತುಂಬಾ ಹೆದರ್ಸ್ತಾರೆ, ಈ ತರ ಏನಾದ್ರು ಹೆಂಗೆ ಅದು ಅಂತ. ತುಂಬಾ ಜನರಿಗೆ ಆಗಿರುತ್ತೆ, ಅವರು ಇಂಡಸ್ಟ್ರಿಯಲ್ಲಿ ಉಳ್ಕೊಂಡಿಲ್ಲ. ನಾನು ಗೀಜ್ಕೊಂಡು ಫೈಟ್ ಮಾಡಿ ಈ ತನಕ ಬಂದಿದ್ದೀನಿ, ಹೆಸರು ಮಾಡಿದ್ದೀನಿ, ಹಾಗಾಗಿ ಧೈರ್ಯ ಇದೆ. ಸಪೋಸ್ ನಾನು ಹೆಸರು ಮಾಡಿರಲಿಲ್ಲ, ಸಪೋಸ್ ನಾನು ಸುಮ್ಮನೆ ಬಂದ್ಬಿಟ್ಟಿಲ್ಲ, ಓ ಪಬ್ಲಿಸಿಟಿ ಸ್ಟಂಟಿಗೋಸ್ಕರ ಬಂದ್ಬಿಟ್ರಪ್ಪ ಇವರು ಅಂತ ಹೇಳ್ತಾರೆ. ಪ್ಲಸ್ ಆ್ಯಕ್ಚುಲಿ ಹೆಸರು ಮಾಡಿಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿ ರನ್ನಿಂಗಲ್ಲಿಲ್ಲ ಅಂದರೆ ಅವ್ರು ಹೇಳಿದ್ರೂ ಕೂಡ ಅವ್ರ ಮೇಲೆ ಒಂದು ಕ್ಯಾಮ್ರಾನು ಯಾರು ಇಟ್ಟು ಅವ್ರ ಅಭಿಪ್ರಾಯ ಕೇಳೋದು ಇಲ್ಲ, ಅವ್ರು ಯಾರು ಅವ್ರು ಎಲ್ಲರೂ ಮರ್ತು ಹೋಗಿದ್ದಾರೆ ಅವ್ರು ಯಾರು ಅಂತ. ಬಟ್
ಈಗ ಮೀ ಟೂ ರೆವಲ್ಯೂಷನ್ ಈಗಲೇ ಸ್ಟಾರ್ಟ್ ಆಗಿದೆ. ಸೊ ಈಗ ಎಲ್ಲರೂ ಮಾತಾಡ್ತಾ ಇದೀವಿ. ನಾನು ಬೇರೆ ಮಹಿಳೆಯರಿಗೂ ಪ್ರೋತ್ಸಾಹ ನೀಡಿದೆ, ಮಾತಾಡಿ ನೀವು ಬಗೆಹರಿಸಿ, ನಮ್ಮಿಂದ ನಮಗ್ ನಡೆದಿದ್ದು ಇನ್ನ ಬೇರೆ ಮಹಿಳೆಯರಿಗೆ ನಡಿಬಾರ್ದು. ಈ ತರ ನಾವು ಬಂದು ಮಾತಾಡಿದ್ರೆ ಈಗ 10 ಜನ ಇರ್ತಾರೆ, ಹತ್ತು ಕೆಟ್ಟವರು ಇರ್ತಾರೆ. ಪ್ಲಸ್ ನಮ್ ಸಿನಿಮಾ ಇಂಡಸ್ಟ್ರಿ ಕೆಟ್ಟ ಇಂಡಸ್ಟ್ರಿ ಅಲ್ವೇ ಅಲ್ಲ. 45 ಫಿಲ್ಮ್ಸ್ ಮಾಡಿದ್ರೆ 2 ಫಿಲ್ಮ್ಸ್ ಅಲ್ಲಿ ಈ ತರ ಸ್ಟೂಪಿಡ್ ಎಕ್ಸ್ಪೀರಿಯನ್ಸ್ ಆಯ್ತು. ಇನ್ನೊಂದು ಪ್ರೊಡ್ಯೂಸರು ಹೇಳಿದ್ರು ನಿಮ್ ತಂದೆಗೆ ನೀವು ಬ್ಯಾಂಕಾಕ್ ಕರ್ಕೊಂಡ್ ಬರಂಗಿಲ್ಲ, ಅವ್ರು ಒಂದು ತೆಲುಗು ಪ್ರೊಡ್ಯೂಸರು ಬ್ಯಾಂಕಾಕಿಗೆ ಶೂಟಿಗೆ ಕರ್ಕೊಂಡ್ ಬರಂಗಿಲ್ಲ. ಬಟ್ ಸರ್ ಸೈನ್ ಮಾಡುವಾಗ ಹೇಳಿದ್ದೀನಿ ನಾನು ಐ ವಿಲ್ ಕಮ್ ವಿತ್ ಮೈ ಫ್ಯಾಮಿಲಿ ಟು ಬ್ಯಾಂಕಾಕ್, ಅದು 1% ಕೇಳಿದ್ದೀನಿ ನಿಮ್ಗೆ, ಇಡೀ ಫ್ಯಾಮಿಲಿ ಪಿಕ್ನಿಕ್ ಹಾಕಿ ಅಂತ ನಾನು ಹೇಳಿಲ್ಲ. ಸೊ ಜರ್ಜಲ್ ನಾಗರಾಜ್ ಅಂತ ಅವ್ರ ಹೆಸರು, ತೆಲುಗು ಪ್ರೊಡ್ಯೂಸರು, ಶಿವಕೇಶವ್ ಅಂತ ಸಿನಿಮಾ ಹೆಸರು. ಆ್ಯಂಡ್ ಇಲ್ಲ ನಿಮ್ಮ ತಂದೆಗೆ ನಾವು ಟಿಕೆಟ್ ಕೊಡೋಲ್ಲ, ನೀವು ಏರ್ಪೋರ್ಟಿಗೆ ಬಂದಿಲ್ಲ ಅಂದರೆ ನಿರ್ಮಾಪಕ ಸಂಘದಲ್ಲಿ ಹೇಳ್ತೀನಿ ಈ ಅಮ್ಮಂಗೆ ನಾವು ಟಿಕೆಟ್ ಹಾಕಿದ್ದೀವಿ ಇವಳು ಶೂಟಿಂಗ್ಗೆ ಬಂದಿಲ್ಲ ಅಂತ. ಬರ್ತಿದ್ದು ಹಾಕಿದ್ದು ನನಗೆ 2.5-3 ಇಯರ್ಸ್ ಬ್ಯಾಕ್. ಇವಾಗ ತನಕ ನಾನು ಮೆಚೋರ್ಡ್ ಆಗಿ ಐ ನೋ ಹೌ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ನಾನು ಹಾಗೆ ನಾನೇ ದುಡ್ಡು ಹಾಕಿ ಡ್ಯಾಡಿ ಟಿಕೆಟ್ ಬುಕ್ ಮಾಡಿ ನಾನು ಡ್ಯಾಡಿ ಇದೆ ಹೋಗ್ತಾ ಇಲ್ಲ ಅಂತ. ನಾನು ಇವಾಗ ಏನು ಹೋಗುತ್ತೆ ಟಿಕೆಟ್ ಒಂದು 20-25 ಸಾವಿರ ಹೋಗುತ್ತೆ, ಭಗವಂತ ಈಗ ಕೊಟ್ಟಿದ್ದಾನೆ, ಈಗ ಖರ್ಚು ಮಾಡಿಲ್ಲ ಅಂದರೆ ತಂದೆ ತಾಯಿ ಮೇಲೆ ಯಾವಾಗ ಖರ್ಚು ಮಾಡೋದು. ಹಾಕೊಂಬಿಟ್ಟು ಹೋದೆ, ಹಾಕೊಂಬಿಟ್ಟು ಅಲ್ಲಿ ಹೋಗಿದ ಕೂಡಲೇ ನನ್ನ ಮೇಕಪ್ ಹಾಕಿ ಮನೆ ತಿಳಿಸ್ಕೊಳ್ಳೋದು ಬೇಡ, ಡ್ಯಾಡಿ ಬಂದಿದ್ದಾರೆ, ಡ್ಯಾಡಿ ಹೇಳೋದು ಏನಂತ, ಯಾಕಮ್ಮ ಎಂಜಾಯ್ ಮಾಡ್ಬೇಕಂತ ಅನ್ಕೊಂಡಿದೀವಿ, ನಾವೆಲ್ಲರೂ ಮಜಾ ಮಾಡ್ಬೇಕಂತ ಅನ್ಕೊಂಡಿದೀವಿ, ಬರ್ಬೇಕಲ್ಲ ನಮ್ಮ ಜೊತೆಗೆ ಪಾರ್ಕಿಂಗ್ ಹೀರೋಯಿನ್ ಅಂದ್ರೆ ಸಿನಿಮಾ ಕೊಟ್ಟಿದೀವಲ್ಲ. ಆ್ಯಂಡ್ ಈ ಥರ ಆ್ಯಕ್ಚುಲಿ ಇರಲ್ಲ, 45 ಫಿಲ್ಮ್ಸ್ ನಾನು ಮಾಡಿದ್ದೀನಿ. ಪ್ರತಿ ಸಿನಿಮಾನಲ್ಲಿ ಹೆಣ್ಮಕ್ಳು ಅಂದರೆ ತುಂಬ ಗೌರವಿಸ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಕ್ಯಾರ್ಮನ್ ಕೊಡ್ತಾರೆ, ಹಣ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ, ಪ್ಲಾಟ್ಫಾರ್ಮ್ ಕೊಡ್ತಾರೆ, ಸಿನಿಮಾ ಕೊಡ್ತಾರೆ. ನಿರ್ಮಾಪಕರು ಅಷ್ಟು ಅಂದರೆ ನಿಜವಾಗ್ಲೂ ಫ್ಯಾಮಿಲಿ ಥರ ನೋಡ್ಕೊಳ್ತಾರೆ. ನಿರ್ದೇಶಕರು ಕೂಡ ಗೌರವಿಸ್ತಾರೆ, ಟ್ಯಾಲೆಂಟಿಗೆ ತುಂಬ ಬೆಲೆ ಇದೆ. ಬಟ್ 100 ಮೀನುಗಳಿದ್ರೆ ಒಂದೋ ಎರಡು ಕೊಳತು ಮೀನುಗಳು ಇದ್ದೇ ಇರುತ್ತೆ. ಸೊ ನನ್ನ ಜೊತೆ ನಾನು ಮಾತಾಡ್ತಾ ಇರೋದು ಬರೀ ಆ ಒಂದೋ ಎರಡು ಮೀನುಗಳ ಬಗ್ಗೆ ಮಾತ್ರ. ನಾನು ನಮ್ಮ ಇಂಡಸ್ಟ್ರಿ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡೋ, ಯಾಕೆ ನಿಮ್ಗೆ ಏನು ಗೊತ್ತು ನಮ್ಮ ಇಂಡಸ್ಟ್ರಿ ಬಗ್ಗೆ, ನಿಮ್ಮ ಇಂಡಸ್ಟ್ರಿ ತುಂಬ ಕೆಟ್ಟದು ಅಂತ ಹೇಳ್ತೀವಿ. ನಾವು ಇಂಡಸ್ಟ್ರಿ ಒಳಗೆ ಇರೋರು, ನಾವೇ ಇಂಡಸ್ಟ್ರಿ. ನೀವು ಇಂಡಸ್ಟ್ರಿ ಕೆಟ್ಟದಾಗಿದೆ ಅಂದರೆ ನೀನು ಕೆಟ್ಟದಾಗಿದೆಯಾ ಅಂತ ಹೇಳಿದ್ರೆ ನಾನು ಅಷ್ಟು ಪರ್ಸ್ನಲ್ ಆಗಿ ತಗೊಳ್ತೀನಿ. ಸೊ ವೆನ್ ಇಟ್ ಕಮ್ಸ್ ಟು ದಿಸ್, ನಮ್ಮ ಇಂಡಸ್ಟ್ರಿ ಖಂಡಿತವಾಗಿಯೂ ಕೆಟ್ಟ ಇಂಡಸ್ಟ್ರಿ ಅಲ್ಲ. ಹಲವಾರು ನನಗೆ ಜೀವನಾನೇ ಕೊಟ್ಟಿದ್ದು ಫಿಲ್ಮ್ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ, ನನ್ನ ಕಾರ್ಗಳು, ನನ್ನ ಮನೆಗಳು, ನನ್ನ ಏನಿದೆಯೋ ಆಸ್ತಿ, ಹೆಸರು, ಪ್ರೀತಿ, ಜನ, ಅಭಿಮಾನಿಗಳು, ಫ್ಯಾನ್ಸು, ಪ್ರತಿಯೊಂದು ಕೊಟ್ಟಿದ್ದು ನನಗೆ ಇಂಡಸ್ಟ್ರಿನೇ. ಬಟ್ ಈ ಥರ ಬರ್ತಾರೆ, ಒಬ್ರು ಇಬ್ರು ಬರ್ತಾರೆ, ಅವರಿಂದ ಇನ್ನು ಮುಂದೆ ಹೆಣ್ಮಕ್ಳು ನೋಡ್ಕೊಂಡಿರಿ. ಈ ಥರ ನಿಮ್ಮ ಜೊತೆ ನಡೆದ್ರೆ ಓಪನ್ ಆಗಿ ಮಾತಾಡ್ಬಿಡಿ, ಕೊಳ್ತು ಹೋಗ್ಬೇಡಿ, ನಿಮ್ಮಲ್ಲಿ ನೀವೇ ನೊಂದು ಹೋಗ್ಬೇಡಿ, ನಿಮ್ಮಲ್ಲಿ ನೀವೇ ನನ್ನ ಜೊತೆ ಈ ಥರ ನಡೀತಾ ಇದೆ, ಈ ಅತ್ಯಾಚಾರಗಳು ತಗೊಂಬೇಡಿ. ಏನೇ ಇದ್ರೂ ಅಕ್ಕಪಕ್ಕದಲ್ಲಿ ಯಾರು ಒಳ್ಳೆಯವರು ಇದ್ದೇ ಇರ್ತಾರೆ ನಿಮ್ಗೆ ಸಪೋರ್ಟ್ ಮಾಡೋಕ್ಕೆ, ಹೇಳ್ಬಿಡಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಅಕ್ಷಣಕ್ಕೆ ಅವಕಾಶ ತಪ್ಪೋಗ್ಬಿಡುತ್ತೆ, ಹೆಂಗಾರು ಉಳಿಸ್ಕೋಬೇಕಲ್ಲ ಅಂತೇಳಿ ಕಾಂಪ್ರಮೈಸ್ ಆಗೋರೆ ಜಾಸ್ತಿ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ, ಒಂದು ಅವಕಾಶ ಸಿಕ್ಕಲಿ ಅಂತ ಕಾದ್ಕೊಂಡಿರ್ತಾರೆ, ಸಿಕ್ಕಿದ್ದೆ ಯಾಕೆ ಬಿಡಬೇಕು, ಹೆಂಗೋ ಕಷ್ಟಪಟ್ಟು ಸಹಿಸ್ಕೊಳ್ಳೋಣ ಅನ್ನೋರಿಗೆ ಏನು ಹೇಳ್ತೀರಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ, ನೀವು ನಿಮ್ಮ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದರೆ, ನಿಮ್ಮ ಬಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದರೆ, ನೀವು ನಿಮ್ಮ ಡ್ಯಾನ್ಸ್ ಫ್ಯಾಂಟಾಸ್ಟಿಕ್ ಆಗಿದ್ರೆ, ನಿಮಗೆ ಒಂದು 10 ಪೇಜ್ ಡೈಲಾಗ್ ಕೊಟ್ಟರು ಅದು 1 ಟೇಕ್ ಅಲ್ಲಿ ಮಾಡೋ ನಿಮಗೆ ಯೋಗ್ಯತೆ ಇದ್ದರೆ, ನಿಮಗೆ ಆ ಭಗವಂತ ಅನು ಪ್ಲಸ್ ನಿಮ್ಮ ಫೇಸ್ ನಿಮ್ಮ ಆ್ಯಕ್ಟರ್ ಕಡೆ ಇದ್ರೆ, ನಿಮಗೆ ಆ್ಯಕ್ಟರ್ ಫೇಸು ಆ ಭಗವಂತ ಅನು ನಿಮಗೆ ಸಕ್ಸಸ್ ಆಗೋದ್ರಿಂದ ನಿಲ್ಸೋಕ್ಕಾಗಲ್ಲ. ನಿಮಗೆ ಇದೆಲ್ಲ ಇಲ್ಲ, ಈ ಟ್ಯಾಲೆಂಟ್ಗಳಿಲ್ಲ, ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ನಿಮಗೆ ಪರ್ಫಾರ್ಮೆನ್ಸೇ ಇಲ್ಲ, ಅದ್ರಲ್ಲಿ ಹೋಗ್ಬಿಟ್ಟು ನೀವು ಏನೋ ಒಂದು ಕಾಂಪ್ರಮೈಸ್ ಆಗಿ ನೀವು ಒಳಗೆ ಬರ್ಲಿಕ್ಕೆ ನೋಡ್ತಾ ಇದ್ದೀರಾ ಅಂದರೆ ಜೀವನ ಪೂರ್ತಿ ನೀವು ಕಾಂಪ್ರಮೈಸ್ ಮಾಡೋಕ್ಕಾಗತ್ತೆ, ಮಾಡಬೇಕಾಗತ್ತೆ. ದಯವಿಟ್ಟು ಹೆಣ್ಮಕ್ಳಿಗೆ ಯಾರ ಜೊತೆ ಆದರೂ ಮದುವೆ ಮಾಡ್ಕೊಂಡು ಆರಾಮಾಗಿರ್ಬಿಡಿ ಅಂತ ಹೇಳಿ. ಸೊ ಒಂದಷ್ಟು ಜನ ಸುಮ್ಮನೆ ಬೇಕು ಅಂತಾನೆ, ಅವ್ರು ಪಬ್ಲಿಸಿಟಿಗಾಗಿ ಮಾಡ್ತಾರೆ ಅಂತಲೂ ಹೇಳ್ತಾರೆ. ಸೊ ಅವ್ರ ಬಗ್ಗೆ ಏನು ಹೇಳ್ತಾರೆ, ಇನ್ನೊಬ್ರನ್ನ ಅವ್ರು ಸುಮ್ಮನೆ ಡಿಫೇಮ್ ಮಾಡ್ತಾರೆ. ಸೊ ಇದು ಬೇಕು ಅಂತ ಅವ್ರು ಪಬ್ಲಿಸಿಟಿ ತಗೊಳಕ್ಕೆ ಇದನ್ನ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಬಳಸ್ಕೊತಾ ಇದ್ದಾರೆ ಈ ಮೀ ಟು ಅನ್ನೋದನ್ನ. ಇಲ್ಲ, ಮನಸ್ಸಿನ ನೋವು ಹೇಳ್ಕೊಳ್ತಾ ಇದೀವಿ, ಯಾರು ಪಬ್ಲಿಸಿಟಿ ತರ ನೋಡಿ, ನಾವು ಮನಸ್ಸಿನ ನೋವು ಹೇಳ್ತಾ ಇದೀವಿ, ನಡೆದಿದ್ದು ನಿಜ ಹೇಳ್ತಾ ಇದೀವಿ. ಪ್ಲಸ್ ನಾನು ನಡೆದಿದ್ದೆಲ್ಲ ರೆಕಾರ್ಡೆಡ್ ಇದೆ. ಈಗ ಬಂದಿದ್ದ ಹೆಣ್ಮಕ್ಳೆಲ್ಲರಿಗೂ ಏನು ಪ್ರೂಫ್ ಇದೆ ಅಂತ ಹೇಳ್ತೀರಾ? ನನ್ನ ಹತ್ರ ರೆಕಾರ್ಡೆಡ್ ಪ್ರೂಫ್ ಇದೆ, ನೀವೇ ತೆಗೆದು ನೋಡಿ ಆ ಕ್ಯಾಮ್ರಾ ಆ್ಯಂಗಲ್ಗಳು, ಹೆಂಗೆ ತೆಗ್ದಿದ್ದಾರೆ, ಹೆಂಗೆ ಫೋರ್ಸ್ ಮಾಡಿದ್ದಾರೆ. ಪ್ಲಸ್ ಪ್ರತಿ ಒಂದು ಟೇಕ್ ಓಕೆ ಆಗೋಕ್ಕೆ ಡೈರೆಕ್ಟರ್ ಇರ್ತಾರೆ. ಕಿಸ್ಸು ಇವತ್ತಿನ ಕಾಲದಲ್ಲೂ ಸಿನಿಮಾನ ತೋರಿಸ್ತಾರೆ, ಇದು ಗ್ಲ್ಯಾಮರಸ್ ಆಗಿರುತ್ತೆ ಅಥವಾ ನೋಡೋದಕ್ಕೆ ಮುದ್ದಾಗಿರುತ್ತೆ. ಎಷ್ಟು ಅಶ್ಲೀಲವಾಗಿ ಮಾಡಿಸಿದ್ದಾರೆ, ಅಶ್ಲೀಲವಾಗಿ ಮಾಡಿಲ್ಲ, ಅವಾಗ ತನಕ ಟೇಕೆ ಓಕೆ ಮಾಡಿಲ್ಲ, ಎಷ್ಟು ಅಶ್ಲೀಲವಾಗಿ ಮಾಡಿಸಿದಾರೆ ಅಂತ ಪ್ರೂಫ್ ನನ್ನ ಹತ್ರ ರೆಕಾರ್ಡ್ ಅಲ್ಲಿ ತಗೊಂಡ್ಬಿಡಿ.